ಮಾಜಿ ಡಿ ಸಿ ಎಮ್ ಈಶ್ವರಪ್ಪ ಅವರು ಆರ್ ಸಿ ಬಿ ಕ್ಯಾಪ್ಟನ್ ಆಗಲಿಕ್ಕೆ ಹೊರಟಿದ್ದಾರೆ ಹಾಗಂತ ಈ ಆರ್ ಸಿ ಬಿ ಹೊಸದೊಂದು ಏನು ಕ್ರಿಕೆಟ್ ಟೀಮ್ ಅಲ್ಲ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮೊದಲು ಬಿ ಜೆ ಪಿಯಲ್ಲಿದ್ದಂತಹ ಈಶ್ವರಪ್ಪ ಅವರು ನಂತರ ರಾಯಣ್ಣ ಬ್ರಿಗೇಡ್ ಸ್ಥಾಪನೆ ಮಾಡಿದರು ಅದಾದ ನಂತರ ಈಗ ಒಂದು ರೀತಿಯಲ್ಲಿ ಅವರ ರಾಜಕೀಯ ಮೂರನೇ ಮಜಲು ಆರಂಭಗೊಳಿಸ್ತಾ ಇದ್ರು ಅಂತ ಹೇಳ್ಬೋದು ಅದೇ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರ್ ಸಿ ಬಿ ಅಂತೇಳಿ ಈ ಒಂದು ಹೊಸ ಸಂಘಟನೆ ಹುಟ್ಟು ಹಾಕಲಿಕ್ಕೆ ಅವರು ಮುಂದಾಗಿದ್ದಾರೆ ಆ ಒಂದು ಏನು ಆರ್ ಸಿ ಬಿ ಹೊಸ ಆರ್ ಸಿ ಬಿಗೆ ಪಿಚ್ ರೆಡಿ ಮಾಡಿಕೊಳ್ಳಿಕ್ಕೆ ಹುಬ್ಬಳ್ಳಿಯನ್ನೇ ಅಖಾಡ ಮಾಡಿಕೊಂಡಿರೋದು ವಿಶೇಷ ಅದಕ್ಕೂ ಒಂದು ಕಾರಣ ಇದೆ ಏನು ಈಗ ಸದ್ಯ ಹಾಲಿ ಸಿ ಎಮ್ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ನಿಂದ ಉಚ್ಚಾಟನೆಗೊಂಡಂಥ ಸಂದರ್ಭದಲ್ಲಿ ಆ ಒಂದು ಅಹಿಂದ ಸಂಘಟನೆ ಹುಟ್ಟಾಕಿದ್ರು ಆ ಒಂದು ಅಹಿಂದ ಸಂಘಟನೆಗೆ ಒಂದು ಶ ಏನು ಶಕ್ತಿ ತುಂಬಿದ್ದು ಇದೇ ಹುಬ್ಬಳ್ಳಿ ಹಾಗಾಗಿ ಅವರು ಏನು ಅಹಿಂದ ಸಂಘಟನೆ ಹುಟ್ಟಾಕಿದ್ರು ಮುಂದೆ ಎ ಬಿ ಪಿ ಜೆ ಡಿ ಪಕ್ಷ ಸಂಘಟನೆ ಸಂಘಟನೆ ಮಾಡಿದರು ನಂತರ ಕಾಂಗ್ರೆಸ್ಗೆ ಹೋಗಿ ಎರಡನೇ ಬಾರಿಗೆ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿದ್ದಾರೆ ಅದೇ ಲೆಕ್ಕಾಚಾರದೊಂದಿಗೆ ರಾಜಕೀಯ ಒಂದು ದಾಳವನ್ನು ಉಳಿಸುವಂತಹ ಪ್ರಯತ್ನಕ್ಕೆ ಕೆ ಎಸ್ ಈಶ್ವರಪ್ಪ ಅವರು ಆ ಒಂದು ಯತ್ನ ಆರಂಭಿಸಿದ್ದಾರೆ ಅದಕ್ಕೆ ಪೂರಕವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಮಹತ್ವದ ಸಭೆ ನಡೀತು ಈ ಒಂದು ಸಭೆಯಲ್ಲಿ ಈ ಹಿಂದೆಯನ್ನು ರಾಯಣ್ಣ ಬ್ರಿಗೇಡ್ ಜೊತೆ ಗುರುತಿಸಿಕೊಂಡಂತಹ ಮಾಜಿ ಸಂಸದರಾದಂಥ ವಿರೂಪಾಕ್ಷಪ್ಪ ಅವರು ಇದ್ರು ಉಪಸ್ಥಿತರಿದ್ದರು ಜೊತೆಗೆ ಮಾಜಿ ಸಚಿವರಾದಂತಹ ಗೂಳಿಯಟ್ಟಿ ಶೇಖರ್ ಇರ್ಬೋದು ಮಾಜಿ ಶಾಸಕರಾದಂಥ ರಘುಪತಿ ಭಟ್ ಮತ್ತು ವೀರಭದ್ರಪ್ಪ ಹಾಲರವಿ ಮೊದಲಾದ ನಾಯಕರು ಸಹ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮಹತ್ವದ ವಿಷಯಗಳ ಕುರಿತು ಚರ್ಚೆ ಮಾಡಲಾಯಿತು ಈ ಏನು ಇದೇ ಹುಬ್ಬಳ್ಳಿಯಲ್ಲಿ ಮೊದಲ ಸಭೆ ನಡೆದಿತ್ತು ಆ ಸಂದರ್ಭದಲ್ಲಿ ಅಹಿಂದಕ್ಕೆ ಪರ್ಯಾಯವಾಗಿ ಹಿಂದ ಸಂಘಟನೆ ಹುಟ್ಟು ಹಾಕ್ಬೇಕನ್ನೋ ಒಂದು ಲೆಕ್ಕಾಚಾರ ನಡೆದಿತ್ತು ಅದಾದ ನಂತರ ಏನು ಬಾಗಲಕೋಟೆಯಲ್ಲಿ ಏನು ಸಮಾವೇಶ ನಡೆದಿತ್ತು ಒಂದು ಈಶ್ವರಪ್ಪ ಬೆಂಬಲಿಗರ ಸಹ ಸಮಾವೇಶ ಅಲ್ಲಿ ಒಂದು ಸಾಧು ಸಂತರ ಸಲಹೆ ಮೇರೆಗೆ ಒಂದು ಆರ್ ಸಿ ಬಿ ಸಂಘಟನೆ ಹುಟ್ಟುಹಾಕಲಿಕ್ಕೆ ಒಂದು ಚಿಂತನೆ ನಡೆದಿದೆ ಅದಕ್ಕೆ ಏನು ಇದಕ್ಕೆ ತಾರ್ಕಿಕ ಅಂತ್ಯ ಅಂದರೆ ಈ ಒಂದು ಅಂತಿಮ ಸ್ವರೂಪ ಪಡೆದುಕೊಳ್ಳೋದು ಬಾಗಲಕೋಟೆಯಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ನಡೆಯುವಂಥ ಸಭೆಯಲ್ಲಿ ಈ ಒಂದು ಅಂತಿಮ ನಿರ್ಧಾರವಾಗುತ್ತೆ ಮತ್ತು ಅದರ ರೂಪುರೇಷೆಗಳು ಸಿದ್ಧಗೊಳ್ಳುತ್ತೆ ಅಂಥೇಳಿ ಹುಬ್ಬಳ್ಳಿಯಲ್ಲಿ ಈಶ್ವರಪ್ಪ ಅವರು ಹೇಳಿದ್ದಾರೆ ಮತ್ತು ಇಲ್ಲೇನು ಬಿ ಜೆ ಪಿ ಏನು ಕಲುಷಿತಗೊಂಡಿದೆ ಅಲ್ಲಿ ಶುದ್ಧೀಕರಣ ಮಾಡಬೇಕು ಒಂದು ಸಾಕಷ್ಟು ಪ್ರಯತ್ನಗಳು ಮಾಡಿದ್ವಿ ಆದರೆ ಅಲ್ಲಿ ಶುದ್ಧೀಕರಣ ಆಗಲಿಲ್ಲ ಹಾಗಾಗಿ ಹಿಂದೂ ಮತ್ತು ಹಿಂದುತ್ವದ ರಕ್ಷಣೆಗಾಗಿ ನಾವೊಂದು ಹೊಸ ಒಂದು ಶಕ್ತಿಯನ್ನು ಹಾಕಲಿಕ್ಕೆ ನಾವೊಂದು ಪ್ರಯತ್ನ ಇದ್ದೀವಿ ಅದಕ್ಕೆ ಸಾಧು ಸಂತರ ಬೆಂಬಲ ಇದೆ ಜೊತೆಗೆ ಈ ಒಂದು ನಮ್ಮ ಸಂಘಟನೆಗೆ ಏನಂದರೆ ಮಾಜಿ ಶಾಸಕರಿರ್ಬೋದು ಮತ್ತು ಹಾಲಿ ಕೆಲವೊಂದು ಶಾಸಕರು ಬಸನಗೌಡ ಪಾಟೀಲ್ ಅಂತವರು ಮೊದಲಾದ ನಾಯಕರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಈಶ್ವರಪ್ಪ ಅವರು ಹೇಳಿದ್ದಾರೆ ಒಟ್ಟಾರೆ ಇವತ್ತೇನು ಮಹತ್ವದ ಸಭೆಯಲ್ಲಿ ಏನಂದರೆ ಹಲವಾರು ವಿಷಯಗಳ ಚರ್ಚೆಯಾಗಿದೆ ಮುಖ್ಯವಾಗಿ ಏನು ಬಿ ಜೆ ಪಿಗೆ ವಾಪಸ್ ಆಗೋ ಪ್ರಶ್ನೆಯೇ ಇಲ್ಲ ನಾವು ಈಗೇನು ಆರ್ ಸಿ ಬಿ ಅಂತೇನು ಹೊಸ ಸಂಘಟನೆ ಹುಟ್ಟಾಗ್ತಾ ಇದ್ದೇವೆ ಆ ಒಂದು ಸಂಘಟನೆಗೆ ಬದ್ಧವಾಗಿರ್ತೇವೆ ಮತ್ತು ಅದನ್ನು ಅದರ ಒಂದು ಪರ್ಯಾಯ ಶಕ್ತಿಯಾಗಿ ಮತ್ತು ಹಿಂದುತ್ವದ ಒಂದು ಈಗೇನು ಪ್ರತಿಯೊಂದಕ್ಕೂ ನಾವು ಹಿಂದುತ್ವ ಕೂಡಲೇ ಬಿ ಜೆ ಪಿ ಅಂತ ಹೇಳ್ತೀವಿ ಅದಕ್ಕೆ ಪರ್ಯಾಯವಾಗಿ ಹಿಂದುತ್ವದ ಒಂದು ಉಳಿವಿಗಾಗಿ ಮತ್ತು ಹಿಂದೂ ಪ ಹಿಂದು ಹಿಂದುಳಿದ ವರ್ಗಗಳ ಮತ್ತು ಏನು ದಲಿತರ ಇವರೆಲ್ಲರ ಒಂದು ಹಿತಾಸಕ್ತಿ ಕಾಪಾಡೋ ನಿಟ್ಟಿನಲ್ಲಿ ಈ ಒಂದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಸ್ತಿತ್ವಕ್ಕೆ ತರ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಈಶ್ವರಪ್ಪ ಅವರು ಹೇಳಿದ್ದಾರೆ ಇಲ್ಲಿ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿದ್ದಾವೆ ಮುಂದೆ ಯಾವ ರೀತಿ ರೂಪುರೇಷೆ ಮಾಡಬೇಕು ಮತ್ತು ಯಾರೆಲ್ಲ ಒಂದು ಈ ಒಂದು ಇದರಲ್ಲಿ ಬರ್ತಾರೆ ಇದರಲ್ಲಿ ಒಂದು ಭಾಗಿದಾರತಾರೆ ಅನ್ನೋದ್ರ ಬಗ್ಗೆ ಸಹ ಚರ್ಚೆ ಆಗಿದೆ ಮತ್ತು ಎಲ್ಲ ಪಕ್ಷಗಳ ಮುಖಂಡರಿಗೂ ಸಹ ಇಲ್ಲಿ ಮುಕ್ತ ಆಹ್ವಾನ ನೀಡಲಾಗಿದೆ ಯಾವುದೇ ಒಂದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಪಕ್ಷದ ಮುಖಂಡರು ಸಹ ಯಾರು ಒಂದು ಈ ಒಂದು ಆರ್ ಸಿ ಬಿ ನಿಯಮಗಳನ್ನ ಒಪ್ಪಾರೆ ಆ ಒಂದು ಆ ಒಂದು ಸಿ ಸಿದ್ಧಾಂತನ ಒಪ್ಪುಂತಾರೆ ಅವರೆಲ್ಲರೂ ಸಹ ಇಲ್ಲಿ ಒಂದು ನಮ್ಮ ಇದಕ್ಕೆ ಸಂಘಟನೆ ಬರ್ಬೋದು ಅನ್ನೋ ಒಂದು ಮಾತನ್ನು ಒಂದು ಈಶ್ವರಪ್ಪ ಹೇಳಿದ್ದಾರೆ ಮತ್ತು ಬೇರೆ ಬೇರೆ ಪಕ್ಷದ ಮುಖಂಡರು ಸಹ ಆಹ್ವಾನವನ್ನು ಸಹ ನೀಡಿದ್ದಾರೆ ಈಶ್ವರಪ್ಪ ಅವರು ಹುಬ್ಬಳ್ಳಿ ಮೂಲಕ ಮುಂದೇನು ಅಕ್ಟೋಬರ್ ಇಪ್ಪತ್ತರೊಂದಿನ ಬಾಗಲಕೋಟೆಯಲ್ಲಿ ಸಭೆ ನಡೀತದೆ ಅಲ್ಲಿ ಸಾಕಷ್ಟು ಸಾಧು ಸಂತರಿರ್ಬೋದು ಮತ್ತು ಬೇರೆ ಬೇರೆ ಮುಖಂಡರು ಸಹ ಅಲ್ಲಿ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಈಗೇನು ಹಿಂದೆ ರಾಯಣ್ಣ ಬ್ರಿಗೇಡ್ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಒಂದು ಹಂತಕ್ಕೆ ಈಶ್ವರಪ್ಪ ಅವರು ಅದನ್ನು ಕೊಂಡೊಯ್ದಿದ್ರು ಆದರೆ ಅಮಿತ್ ಶಾ ಅವರ ಒಂದು ಏನು ಸೂಚನೆ ಮೇರೆಗೆ ಆ ಸಂದರ್ಭದಲ್ಲಿ ರಾಯಣ್ಣ ಬ್ರಿಗೇಡ್ ಅವತ್ತು ಬರಖಾಸ್ತ ಮಾಡಲಾಗಿತ್ತು ಅದಾದ ನಂತರ ಆ ಒಂದು ಸಂಘಟನೆ ಅಲ್ಲಿಗೆ ಕೈ ಬಿಡಲಾಗಿತ್ತು ಆದರೆ ನಂತರ ಅವರು ಈಶ್ವರಪ್ಪ ಅವರು ಬಿ ಜೆ ಪಿ ವಾಪಸ್ಸಾಗಿದ್ದರು ಮತ್ತು ಡಿ ಸಿ ಎಮ್ ಆದರು ಏನೆಲ್ಲ ಆಯಿತು ಬೆಳವಣಿಗೆಗಳಾದವು ಆದರೆ ಈಗೇನು ಮೊನ್ನೆ ಏನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮುಖ್ಯವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರಿಗೆ ಸೆಡ್ಡು ಹೊಡೆಯೋ ಮೂಲಕ ಏನು ಲೋಕಸಭಾ ಅಖಾಡಕ್ಕೆ ಹಿಡಿದಿದ್ರು ಆ ಸಂದರ್ಭದಲ್ಲಿ ಏನು ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಂತಹ ಈಶ್ವರಪ್ಪ ಅವರು ಒಂದು ಪರ್ಯಾಯ ರಾಜಕೀಯ ಶಕ್ತಿ ಹುಟ್ಟುಹಾಕಲಿಕ್ಕೆ ಒಂದು ಪ್ರಯತ್ನಗಳು ಆರಂಭಿಸಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಈಗೇನೆಂದರೆ ಬೇರೆ ಬೇರೆ ಎಲ್ಲೆಲ್ಲಿ ಒಂದು ಆ ಒಂದು ಪಕ್ಷಗಳ ಬಿ ಜೆ ಪಿಯಿಂದ ದೂರ ಆದವ್ರು ಇರ್ಬೋದು ಬಿ ಜೆ ಪಿಗೆ ಒಂದು ಏನು ಕಾರ್ಯ ಈಗಿನ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿಂದ ಬೇಸತ್ತವ್ರು ಇರ್ಬೋದು ಅಂಥವ್ರನ್ನ ಒಂದು ಕಡೆ ಕ್ರೋಢೀಕ ಕ್ರೋಢೀಕರಣ ಮಾಡುವಂತಹ ಒಂದು ಕಡೆ ಸೇರಿಸುವಂತಹ ಒಂದು ವೇದಿಕೆನ ಈಶ್ವರಪ್ಪ ಅವರು ನಿರ್ಮಾಣ ಮಾಡಿದರೆ ನಾನು ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಂಶಗಳೇನು ಇಟ್ಕೊಂಡಿದ್ದೀನಿ ಅದ್ರ ಬಗ್ಗೆ ಚರ್ಚೆ ಮಾತ್ರ ಆಗ್ತಾ ಇದೆ ರಾಜ್ಯದಲ್ಲಿ ಚುನಾವಣೆಗೆ ಒಂದು ಯಾವುದೋ ಒಂದು ಸ್ಥಾನಮಾನ ಎಲ್ಲ ಸ್ಥಾನಮಾನ ಅನುಭವಿಸಿದೀನಿ ನಾನು ವಾಪಸ್ ಋಣ ತೀರಿಸ್ಬೇಕಲ್ಲ ಪಕ್ಷಕ್ಕೆ ಅದಕ್ಕೋಸ್ಕರ ಚರ್ಚೆ ಆಗ್ತಾ ಇದೆ ನನ್ನ ಮಗ ಇವತ್ತಿನ ತನಕ ನಮ್ಮ ಕುಟುಂಬದಿಂದ ಒಂದು ಸ್ಥಾನ ಇದು ನರೇಂದ್ರ ಮೋದಿಯವರ ಒಂದು ನೀತಿ ನಿಯಮ ನಾನೊಪ್ಪ ಇದ್ದೆ ಎಮ್ ಎಲ್ ಎ ಆಗಿ ಆ ಸಂದರ್ಭದಲ್ಲಿ ನೀ ಬೇಡ ಅಂದರು ನನ್ನ ಇಲ್ಲ ಅಂದೆ ಆ ಸಂದರ್ಭದಲ್ಲಿ ನಿನ್ನ ಮಗನಿಗೆ ಟಿಕೆಟ್ ಕೊಡ್ತೀವಿ ಹಾವೇರಿ ಕ್ಷೇತ್ರದಿಂದ ನಾವೇ ಗೆಲ್ಲಿಸ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರು ಇದು ಒಂದು ಮನೆಗೆ ಒಂದು ಸೀಟು ಅಂತ ಅವ್ರ ಅಪೇಕ್ಷೆ ಯಡಿಯೂರಪ್ಪನವ್ರಿ ಹೆಂಗ್ ಹೆಂಗೆ ಹೆಂಗೆ ಬ ನೀನು ಎಷ್ಟರು ಹೇಳಿ ನೀನು ನನ್ನ ಬಯಲು ಹೇಳ್ದು ನಿಮ್ಗೆ ಆಸೆ ಅದು ಎಲ್ಸ್ಬೇಕು ಅಂತ ಆಯ್ತು ಆದ್ರೆ ಆ ಮೋಸಕ್ಕೆ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ನಾನು ನನ್ನ ಮಗನಿಗೆ ಅಲ್ಲ ಒಂದು ಕುಟುಂಬಕ್ಕೆ ಒಂದು ಸೀಟ್ ಕೊಟ್ಟು ಕೇಳಿ ತಪ್ಪಾ ಹೇಳಿ ಹೌದು ಮೋದಿ ಮಾತಾಡಿದ್ರು ನಾನೇನ್ ಮಾಡ್ಲಿ ಮೋದಿ ಮಾತಾಡಿದ್ಮೇಲೆ ಮೋದಿ ಮಾತನ್ನ ಪ್ರಯತ್ನ ಇಲ್ಲಿ ಕರ್ನಾಟಕ ರಾಜ್ಯದ ಆ ಅಪ್ಪ ಮಕ್ಕಳು ನಡೆಸ್ತಾ ಇದೆ ನೋಡೋಣ ಅಲ್ಪಸಂಖ್ಯಾತರದ್ದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಿಲ್ಲ ರಾಷ್ಟ್ರ ದ್ರೋಹಿಗಳು ಯಾರಿದ್ದಾರೆ ಅವ್ರ ಹತ್ರ ಸೇರ್ಸಲ್ಲ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ಯಾವ ಧರ್ಮದ ಅದು ಕೂಡ ಸಾಧು ಸಂತರ ನೇತೃತ್ವ ಇದು ಇಲ್ಲಿ ಕೂತರು ಯಾರ್ದು ಅಲ್ಲ ಅವ್ರು ಅಪೇಕ್ಷೆ ಪಟ್ಟಿದ್ದಾರೆ ಅದಕ್ಕೆ ದಿಕ್ಕಲ್ಲಿ ಗಮನ ಕೊಟ್ಟಿವಿ ನಿನ್ನೆ ಇಲ್ಲದ ಮನೆ ಒಂದು ಇಪ್ಪತ್ತೈದು ಜನ ಸ್ವಾಮಿಗಳು ಒಟ್ಟಿಗೆ ಕೂತ್ಕೊಂಡು ಇಡೀ ದಿನ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಅವರ ಸಲಹೆ ಕೊಟ್ಟಿದ್ದಾರೆ ಮಾಡಿ ಅಂತ ಇವತ್ತು ರಾಜ್ಯದಿಂದ ನೂರ ಇಪ್ಪತ್ತು ಜನ ಪ್ರಮುಖರು ಸೇರಿದ್ದೀವಿ ನಾವು ಈ ಬಾಗಲಕೋಟೆನಲ್ಲಿ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಸೇರ್ತೀವಿ ಎಲ್ಲಾ ಪಕ್ಷದ ಪ್ರಮುಖರು ಎಲ್ಲಾ ಜಾತಿ ಪ್ರಮುಖರು ಎಲ್ಲಾ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಅಲ್ಲಿ ಸೇರಿ ಅಂತಿಮ ತೀರ್ಮಾನಗಳು ತಗೊಂತೀವಿ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾರು ಬಂದರೂ ಕೂಡ ಸಂತರು ಏನು ಹೇಳ್ತಾರೆ ಮತ್ತೆ ಕೇಳಬೇಕು ಅಂತವ್ರು ಮಾತ್ರ ಸೇರ್ತೀವಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಈ ವಿಚಾರವನ್ನ ಏನ್ ಸಾಧುಸಂತರು ದಲಿತರು ಹಿಂದುಳಿದರು ಎಲ್ಲ ಅನ್ಯಾಯ ಆಗ್ತಿರುತ್ತೆ ಎಲ್ಲಾ ಜಾತಿಯ ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅವ್ರ ಅಪೇಕ್ಷೆ ಏನಿದೆ ಅದನ್ನು ಒಪ್ಪಿ ಯಾವುದೇ ಪಕ್ಷದವರು ಯಾವುದೇ ಜಾತಿಯವರು ಬಂದರೂ ಕೂಡ ನಾವಿಲ್ಲಿ ತಗೋತೀವಿ ಈ ಸಂಘಟನೆಗೂ ರಾಜಕಾರಣದಕ್ಕೂ ಸಂಬಂಧ ಇಲ್ಲ ಹಿಂದುಳಿದ ಮತ್ತು ದಲಿತ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ಹಿಂದ ಸಂಘಟನೆ ಅಹಿಂದಕ್ಕೆ ಪರ್ಯಾಯವಾಗಿ ಹಿಂದ ತರಬೇಕನ್ನೋ ಒಂದು ಉದ್ದೇಶ ಈಶ್ವರಪ್ಪ ಅವ್ರದ್ದಾಗಿತ್ತು ಆದರೆ ಅದು ಅಷ್ಟು ವರ್ಕೌಟ್ ಆಗಲ್ಲ ಮತ್ತು ರಾಜಕೀಯವಾಗಿ ನಾವು ನೆಲೆ ಕಂಡುಕೊಳ್ಬೇಕಂದ್ರೆ ಬೇರೆ ರೀತಿಯ ಒಂದು ಮುಂದುವರೆದ ಸಮುದಾಯವನ್ನು ಸಹ ನಮ್ಮ ಜೊತೆ ಇಟ್ಕೋಬೇಕನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನಂದರೆ ಇಲ್ಲಿ ಆರ್ ಸಿ ಬಿನ ಹುಟ್ಟು ಹಾಕಲಾಗ್ತಾ ಇದೆ ಇಲ್ಲಿ ಆರ್ ಅಂದರೆ ರಾಯಣ್ಣ ರಾಯಣ್ಣ ಅಂದರೆ ಕುರುಬರು ಇಲ್ಲಿ ಚೆನ್ನಮ್ಮ ಅಂದರೆ ಇಲ್ಲಿ ಲಿಂಗಾಯತರು ಹಾಗಾಗಿ ಕುರುಬರು ಲಿಂಗಾಯತರು ಮತ್ತು ಹಿಂದುಳಿದ ವರ್ಗ ಮತ್ತು ಒಂದಷ್ಟು ದಲಿತ ವರ್ಗನ ನಮ್ಮ ಜೊತೆ ಇಟ್ಕೊಂಡ್ರೆ ಖಂಡಿತವಾಗಿ ಒಂದು ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಲೆಕ್ಕಾಚಾರವಿದೆ ಮತ್ತು ಹಲವಾರು ನಾಯಕರು ಸಹ ಇದಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋದು ಉದ್ದೇಶ ಅವ್ರದ್ದಾಗಿದೆ ಮತ್ತು ಕ ಕರ್ನಾಟಕದ ವಿಚಾರಕ್ಕೆ ಬಂದರೆ ಲಿಂಗಾಯತರು ಒಂದು ರಾಜಕೀಯವಾಗಿ ಪ್ರಾಬಲ್ಯ ಹೊಂದಿದ್ದಾರೆ ಹಾಗಾಗಿ ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ಒಂದು ಇದು ಸದ್ಯ ಸಂಘಟನೆಯಾಗಿ ಹುಟ್ಟು ಹಾಕುವ ಮೂಲಕ ಮುಂದೆ ಅದಕ್ಕೆ ರಾಜಕೀಯ ಒಂದು ವೇದಿಕೆಯನ್ನಾಗಿ ಮಾಡಿಕೊಳ್ಳುವಂಥ ಒಂದು ಲೆಕ್ಕಾಚಾರ ಒಂದು ದೂರ ದೂರದ ದೂರದ ಒಂದು ಆಲೋಚನೆ ಇದರ ಹಿಂದಿದೆ ಹಾಗಾಗಿ ಇಲ್ಲಿ ಒಂದು ಏನು ಮೊದಲನೇ ಸಭೆ ಅಂದರೆ ಆರ್ ಸಿ ಬಿ ಅಂತ ಕಾನ್ಸೆಪ್ಟ್ ಬಂತು ಅದರ ಮೊದಲನೇ ಸಭೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಮುಂದೆ ಎರಡನೇ ಸಭೆ ಅಕ್ಟೋಬರ್ ಇಪ್ಪತ್ತಕ್ಕೆ ಬಾಗಲಕೋಟೆಯಲ್ಲಿ ನಡೆಯುತ್ತೆ ಅಲ್ಲಿ ಒಂದು ಅಂತಿಮ ರೂಪುರೇಷೆಗಳು ಸಿದ್ಧಗೊಳ್ಳುತ್ತವೆ ಹಾಗಾಗಿ ಆ ಒಂದು ಅಂತಿಮ ರೂಪುರೇಷೆ ಸಿದ್ಧಗೊಂಡ ನಂತರ ಒಂದು ಆರ್ ಸಿ ಬಿ ಅಧಿಕೃತವಾಗಿ ಪ್ರಕಟಗೊಳ್ಳುತ್ತೆ ಮತ್ತು ಅದು ಯಾವ ರೀತಿ ಅದರ ಕಾರ್ಯಚಟುವಟಿಕೆ ಇರುತ್ತೆ ಇತ್ಯಾದಿಗಳನ್ನ ಅವತ್ತೇ ಒಂದು ಬಹಿರಂಗವಾಗಿ ಹೇಳುವಂಥ ಕೆಲಸವನ್ನೂ ಆಗುತ್ತೆ ಕೆಲಸವೂ ಆಗುತ್ತೆ ಒಟ್ಟಾರೆ ಏನು ಬೇರೆ ಬೇರೆ ಪಕ್ಷಗಳಲ್ಲಿರುವಂತಹ ಅತೃಪ್ತರನ್ನ ಒಂದು ಕಡೆ ಸೇರಿಸುವಂತಹ ಕೆಲಸಕ್ಕೆ ಈಶ್ವರಪ್ಪ ಕೈ ಹಾಕಿದ್ದಾರೆ ಅದಕ್ಕೆ ಒಂದು ಆರ್ ಸಿ ಬಿ ಸಂಘಟನೆಯನ್ನು ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಮೂರನೇ ಇನ್ನಿಂಗ್ಸ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಆರ್ ಸಿ ಬಿ ಏನು ಕಪ್ ಗೆಲ್ಲುತ್ತಾ ಈಶ್ವರಪ್ಪ ಅವರು ಕ್ಯಾಪ್ಟನ್ ಆಗಿಯೇ ಮುಂದುವರಿತಾರ ಅವರ ಮೂರನೇ ಇನ್ನಿಂಗ್ಸು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕ್ಯಾಮ್ರಾಮನ್ ರವಿ ಜೊತೆ ಶಿವರಾಮಸ್ವಾಣಿ ನ್ಯೂಸ್ ಏಯ್ಟಿನ್ ಹುಬ್ಬಳ್ಳಿ